ಅಗಸ್ತ್ಯ, ಯಾಕೆ ಸುಮ್ಮನೆ ನಿಂತಿದ್ಯ? ನೀನಾದರೂ ಹೇಳೋ ವೃಂದ ಇಲ್ಲೇ ಇರಲಿ ಅಂತ. ಭಾವ, ನನ್ನಿಂದ ಏನಾದರೂ ತಪ್ಪಾಯ್ತಾ? ಸಡನ್ ಆಗಿ ಯಾಕೆ ಡಿಸೈಡ್ ಮಾಡಿದ್ದೀರಾ? ನಿನ್ನಿಂದ ಏನೂ ತಪ್ಪಾಗಿಲ್ಲ ನೋಡು. ನಮ್ಮ ಫ್ಯಾಮಿಲಿಗೆ ಅಂತ ಒಂದು ರೆಸ್ಪೆಕ್ಟ್ ಇದೆ, ಹಾಗೆ ನಮಗೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇದೆ. ಆ ಯೋಚನೆಯಲ್ಲಿ ನಿನ್ನ ಹತ್ರ ಏನೇನೋ ಮಾತಾಡ್ಬಿಟ್ಟೆ, ಮೇ ಬಿ ನಿನ್ನ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಹರ್ಟ್ ಆಗಿರ್ಬೋದು. ಹಾಗೆಲ್ಲ ಏನಿಲ್ಲ ಭಾವ, ನೀವು ಹೇಳಿದ್ದೆಲ್ಲವೂ ಸರಿಯಾಗೇ ಇತ್ತು. ಒಬ್ಬ ತಂಗಿನ ಪ್ರೀತಿಸೋ ಅಣ್ಣನಾಗಿ ನೀವು ಹೇಳಿದ್ದೆಲ್ಲ ಕರೆಕ್ಟ್ ಇತ್ತು. ಆದರೆ ನಾನೇ ಗೊತ್ತಿಲ್ಲದೆ ನಿಮ್ಗೆ ಹರ್ಟ್ ಮಾಡಿದರೆ ಐ ಆಮ್ ರಿಯಲಿ ಸಾರಿ. ಹಾಗಂತ ನೀವು ಇಷ್ಟಕ್ಕೆಲ್ಲ ಮನೆಯಿಂದ ಕರ್ಕೊಂಡು ಹೋಗೋದು ಎಷ್ಟು ಮಟ್ಟಿಗೆ ಸರಿ? ಪ್ಲೀಸ್ ವೃಂದ ಇಲ್ಲೇ ಇರಲಿ. ಅಂಥದ್ದು ಏನಾಯ್ತು ವಿವೇಕ್ ನಿಮ್ಮಿಬ್ರ ಮಧ್ಯೆ? ಅದಕ್ಕೆ ಅಂತ ಸಡನ್ ಆಗಿ ಈ ಥರ ಡಿಸಿಷನ್ ತಗೊಳ್ಳೋದ ನೀನು? ನೀನಂತೂ ಇಲ್ಲೇ ಇರು ಅಂತಂದ್ರೆ ಇರಲ್ಲ. ವೃಂದಂಗೆ ಇಲ್ಲಿರೋದಕ್ಕೆ ಖುಷಿ ಅಂತೆ, ಇರಲಿ ಬಿಡು. ನೀನು ಅವಳನ್ನ ಫೋರ್ಸ್ ಮಾಡಿ ಕರ್ಕೊಂಡು ಹೋದ್ರು ಅವಳಿಗೆ ಹರ್ಟ್ ಆಗುತ್ತಲ್ಲ ವಿವೇಕ್. ಮತ್ತೆ ಅವಳು ಬ್ರೇಕ್ ಡೌನ್ ಆಗ್ತಾಳೆ, ಮತ್ತೆ ಎಲ್ಲ ಮೆಸ್ಸಪ್ ಆಗುತ್ತೆ. ಅನಿಕಾ, ಐ ಆಮ್ ಸಾರಿ. ವಿವೇಕ್, ಮೊದಲೇ ಪರಿಸ್ಥಿತಿ ಸರಿ ಇಲ್ಲ, ಇದ್ದಕ್ಕಿದ್ದ ಹಾಗೆ ನೀವು ಹೊರಟ್ರೆ ಹೇಗೆ? ಬಾವಾ, ಮಾಮನ್ಸ್ ಇಸ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ಪ್ಲೀಸ್ ಅವ್ರ ಕೈ ಬಿಡಿ, ವೃಂದ ಇಲ್ಲೇ ಇರಲಿ. ವೃಂದ, ನೀವು ಬ್ಯಾಗ್ ತಗೊಂಡು ಒಳಗಡೆ ಹೋಗಿ. ಈಗ ಅಗಸ್ತ್ಯನ ಹೇಳಾಯ್ತು, ನೀನ್ ಇವಾಗ ಬಾ ಅಂದ್ರು ನಾನು ಬರಲ್ಲ, ಇಲ್ಲೇ ಇರ್ತೀನಿ ಬ್ರೋ. ವಿ, ಪ್ಲೀಸ್ ಲಿಸನ್ ಟು ಮಿ. ಇದೊಂದ್ಸಲ ನನ್ನ ಮಾತು ಕೇಳಿ. ಅಗಸ್ತ್ಯನ ಹೇಳದ್ಮೇಲೆ ನಾನು ಯಾರ ಮಾತು ಕೇಳಲ್ಲ ಬ್ರೋ, ನಾನು ಇಲ್ಲೇ ಇರ್ತೀನಿ. ನಿಮ್ಗೆ ಯಾಕೆ ಬೇಜಾರಾಗಿದೆ ಅಂತ ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಬಾವಾ. ಏನೇ ಇದ್ರು ಕಮ್ಯುನಿಕೇಶನ್ ಗ್ಯಾಪ್ ಇಂದಾನೆ ಇದೆಲ್ಲ ಆಗೋದು. ಕೂತ್ ಮಾತಾಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತಲ್ವಾ? ಕೂತ್ ಮಾತಾಡ್ಲಿಲ್ಲ ಅಂತಂದ್ರೆ ಪ್ರಾಬ್ಲಮ್ಸ್ ಇನ್ನಷ್ಟು ಜಾಸ್ತಿನೇ ಆಗ್ತಾ ಹೋಗುತ್ತೆ. ಸೊ ಪ್ಲೀಸ್, ಅವಸರದಲ್ಲಿ ಯಾವತ್ತೂ ಹೀಗೆ ಡಿಸೈಡ್ ಮಾಡಬೇಡಿ. ವೃಂದ ಇಲ್ಲೇ ಇರಲಿ. ಎನಿವೇ, ನನ್ನಿಂದ ಹರ್ಟ್ ಆಗಿದ್ರೆ ಐ ಆಮ್ ವೆರಿ ಸಾರಿ ಭಾವ. ವೃಂದ ಬಾ ಒಳಗೆ ಬಾ. ಯಾಕೆ ವಿವೇಕ್ ನನಗೂ ಒಂದು ಮಾತು ಹೇಳದೆ ಈ ಥರ ಡಿಸಿಷನ್ ತಗೊಂಡಿದ್ದೀರಾ? ಇಷ್ಟೊಂದು ಹಾರ್ಷ್ ಆಗಬೇಡ, ನಾವೆಲ್ಲ ಒಂದೇ ಫ್ಯಾಮಿಲಿ ಅಲ್ವಾ? ಐ ಆಮ್ ಸಾರಿ ಅನಿ, ಏನೋ ಯೋಚನೆಯಲ್ಲಿ ಹೀಗೆಲ್ಲ ಡಿಸೈಡ್ ಮಾಡಿಬಿಟ್ಟೆ. ಇನ್ನು ಮುಂದೆ ಹೀಗೆಲ್ಲ ಆಗೋದಿಲ್ಲ. ಐ ಆಮ್ ಸಾರಿ. ಏನ್ ತುಂಬಾ ಯೋಚನೆ ಮಾಡ್ತಾ ನಿಂತಿದ್ಯಾ? ಎನಿ ಪ್ರಾಬ್ಲಮ್? ದೇವ್ರ ಸನ್ನಿಧಾನದಲ್ಲಿ ಲಗ್ನ ಪತ್ರಿಕೆ ಸುಟ್ಟೋಯ್ತು, ನಾನು ಎಚ್ಚರ ತಪ್ಪಿ ಬಿದ್ದೋದೆ. ಕಾವೇರಿ ಎಲ್ಲೋ ದೀಪ ಹಚ್ಚಕ್ ಹೋದವಳು ರೌಡಿಗಳ ಕೈಯಲ್ಲಿ ಸಿಕ್ಕಾಕೊಂಡ್ಳು. ಯಾಕೋ ಒಂದ್ರ ಮೇಲೆ ಒಂದ್ ಸಮಸ್ಯೆ ಬರ್ತಾನೆ ಇದೆ ಶಶಿ. ಹೌದಮ್ಮ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದ್ರೆ ಎಲ್ಲ ನಿರ್ವಿಘ್ನವಾಗಿ ನಡೆಯತ್ತೆ ಅಂತ ನಾವ್ ಅನ್ಕೊಂಡ್ವಿ. ಆದ್ರೆ ಇಲ್ಲಿ ನೋಡಿದ್ರೆ ದಿನೇ ದಿನೇ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಇದೆಲ್ಲ ನೋಡ್ತಿದ್ರೆ ಅನಿಕ ಮದ್ವೆ ನಿರ್ವಿಘ್ನವಾಗಿ ನಡೆಯುತ್ತಾ ಅನ್ನೋದು ಅನುಮಾನ ನನಗೆ. ಈ ಅಂಬಿಕಾ ಬೇರೆ, ಎಷ್ಟು ಹೇಳಿದ್ರು ಕಾವೇರಿನ ಒಕ್ಕೊಳ್ಳೋ ಸೂಚನೆ ಕಾಣ್ತಿಲ್ಲ. ಹೌದಮ್ಮ, ಅವಳಂತೂ ರಣಚಂಡಿ ಆಡ್ದಾಗ ಆಡ್ತಾ ಇದ್ದಾಳೆ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವಳನ್ನ ಹೇಗೆ ಒಪ್ಸೋದು, ಅಗಸ್ತ್ಯನ ಮದ್ವೆ ನಿಲ್ಸೋದು ಹೇಗೆ?
ಇದೆಲ್ಲದ್ರ ಮಧ್ಯೆ ಅನಿಕಾ ಮದ್ವೆನ ನಡೆಸೋದು ಹೇಗೆ? ಅದೇ ನನ್ಗೇನು ತೋಚ್ತಾ ಇಲ್ಲ ಶಶಿ. ನನಗೂ ಏನು ಗೊತ್ತಾಗ್ತಿಲ್ಲ. ಒಂದ್ ಕಡೆ ಹೆಂಡತಿನ ಒಪ್ಪಿಸ್ಬೇಕು, ಇನ್ನೊಂದ್ ಕಡೆ ಮಗಳ ಮದ್ವೆನ ಮಾಡಿಸ್ಬೇಕು, ಮತ್ತೊಂದ್ ಕಡೆ ಮಗನ ಮದ್ವೆನ ನಿಲ್ಲಿಸ್ಬೇಕು. ಏನ್ ಮಾಡೋದು, ಹೇಗ್ ಮಾಡೋದು? ಅಮ್ಮ, ನಾವೇ ಹೋಗಿ ವಿವೇಕ್ ಹತ್ರ ಒಂದ್ಸಲ ಮಾತಾಡ್ಬಿಡೋಣವಾ? ಅಯ್ಯೋ ಬೇಡ ಕಣು, ಅದರಿಂದ ಇನ್ನು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ನೀನೇ ನೋಡ್ದಿಯಲ್ಲ ಅಗಸ್ತ್ಯ, ಒಂದು ರಾತ್ರಿ ಮನೇಲಿಲ್ಲ ಅಂತ ವೃಂದ ರಾತ್ರಿ ಎಲ್ಲ ಮಳೆಯಲ್ಲಿ ನೆಂದು ಎಷ್ಟು ದೊಡ್ಡ ಗಲಾಟೆ ಮಾಡಿಬಿಟ್ಲು. ವಿವೇಕ್ ಅಂತೂ ತಂಗಿ ಹಾಕಿರೋ ಗೆರೆನ ದಾಟೋದೇ ಇಲ್ಲ. ಅಮ್ಮ, ನನಗಂತೂ ಆ ವೃಂದ ನೋಡಿದ್ರೆ ಒಳ್ಳೆ ಸೈಕೋ ಪೇಷಂಟ್ ನೋಡ್ದಂಗ ಆಗತ್ತೆ. ಅವಳಲ್ಲಿ ಏನ್ ವಿಶೇಷ ಇದೆ ಅಂತ ನಿನ್ ಸೊಸೆ ಅವಳನ್ನ ಅಗಸ್ತ್ಯನ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ದಾಳ, ಅರ್ಥವೇ ಆಗ್ತಾ ಇಲ್ಲ. ಆ ದೇವ್ರೇ ಬುದ್ಧಿ ಕೊಡ್ಬೇಕು ನಿನ್ ಸೊಸೆಗೆ. ಈಗ ಏನ್ ಮಾಡೋದಮ್ಮ? ಇದಕ್ಕೆಲ್ಲ ಅಗಸ್ತ್ಯನೇ ಒಂದ್ ಪರಿಹಾರನ ಕಂಡು ಹಿಡಿಬೇಕು. ಅವನ್ ತಾನೇ ಏನು ಮಾಡ್ತಾನಮ್ಮ ಪಾಪ? ಒಂದ್ ಕಡೆ ಕಾವೇರಿನ ಬಿಡಕ್ಕಾಗಲ್ಲ, ಇನ್ನೊಂದ್ ಕಡೆ ವೃಂದನ್ನ ಕಟ್ಕೊಳಕ್ಕಾಗಲ್ಲ. ಎತ್ತೋಳು ಕುತ್ತಿಗೆ ಮೇಲೆ ಕೂತಿದ್ದಾಳೆ. ಇಷ್ಟು ಸಾಲದು ಅಂತ ಇದೆಲ್ಲದಕ್ಕೂ ಸೇರಿದ ಹಾಗೆ ಅಕ್ಕನ ಮದುವೆ ಮಾಡೋ ಜವಾಬ್ದಾರಿ ಅವನ ತಲೆ ಮೇಲೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾನಮ್ಮ. ನೀನ್ ಹೇಳೋದೆಲ್ಲ ಸರಿನೇ ಶಶಿ, ಆದ್ರೆ ಇದ್ರ ಬಗ್ಗೆ ನಾವೇನ್ ಮಾತಾಡಿದ್ರು ಅದು ಸರಿ ಹೋಗಲ್ಲ. ಅಗಸ್ತ್ಯನೇ ಇದನ್ನ ಬಗೆಹರಿಸ್ಬೇಕು. ಆದ್ರೆ ಅಗಸ್ತ್ಯ ಕಾವೇರಿ ಮದ್ವೆ ವಿಷಯ ಹೊರಗ್ ಬಂದ್ರೆ ಅದು ದೊಡ್ಡ ಸಮಸ್ಯೆ ಆಗೋ ತರ ಕಾಣಿಸ್ತಿದೆ ಶಶಿ. ಇನ್ನೇನು, ಅಗಸ್ತ್ಯನ ಹುಟ್ಟಿದ ಹಬ್ಬ ಹತ್ರ ಬಂತಲ್ಲ, ಅದೊಂದು ಮುಗಿಲಿ, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ. ಆ ದಿನನಾದ್ರೂ ಅವನಿಗೆ ಸ್ವಲ್ಪ ಖುಷಿ ಕೊಡಕ್ಕಾಗುತ್ತಾ ಅಂತ ನೋಡೋಣ. ಹೌದಮ್ಮ, ಪಾಪ ಅಗಸ್ತ್ಯ. ಹಾ ಅಮ್ಮ, ನಿರ್ಧಾರ ಏನೇ ಇರಲಿ, ಅನಿಕಾ ಮದ್ವೆ ಯಾವ ನಿರ್ವಿಘ್ನಗಳು ಬರದೇ ಇರೋ ತರ ನಡಿಬೇಕು. ಪಾಪ ಅಮ್ಮ ಅನಿಕಾ, ವಿವೇಕ್ ಬಗ್ಗೆ ಬೆಟ್ಟದಷ್ಟು ಆಸೆಗಳನ್ನ ಇಟ್ಕೊಂಡಿದ್ದಾಳೆ.